ಶಾರದಾದೇವಿಯವರ ತಮ್ಮಂದಿರು ಪಾಲಾಗಬೇಕು ಅಂತ ಬಯಸಿದ್ದಾರೆ. ಶಾರದಾದೇವಿಯವರು ಇವರೆಲ್ಲ ಪಾಲಾಗಿ ಬೇರೆ ಬೇರೆಯಾಗಿರೋದೇ ಸರಿ ಅಂತ ಭಾವಿಸಿದ್ದಾರೆ. ಪುಟ್ಟ ಮನೆಯಲ್ಲಿ ನಾಲ್ಕಾರು ಸಂಸಾರಗಳು ಸೇರಿಕೊಂಡು ದಿನ ಬೆಳಗಾದರೆ ಜಗಳಾಡಿಕೊಂಡಿರೋದಕ್ಕಿಂತ ಬೇರೆ ಬೇರೆಯಾಗಿರೋದೇ ಸರಿ ಅಂತ ಭಾವಿಸಿದ್ದಾರೆ. ಆದರೆ ಅವರ ಪಿತ್ರಾರ್ಜಿತ ಆಸ್ತಿ ಒಡವೆಗಳನ್ನ ಪಾಲು ಮಾಡಿಕೊಡೋ ಕೆಲಸಕ್ಕೆ ಶಾರದಾದೇವಿಯವರು ಸ್ವಾಮಿ ಶಾರದಾನಂದರನ್ನ ಬರಹೇಳಿದ್ದಾರೆ. ಈಗ ಆಸ್ತಿ ಪಾಲು ಮಾಡಿಕೊಡೋ ಕೆಲಸಕ್ಕೆ ಸ್ವಾಮಿಗಳು ಬರ್ತಿದ್ದಾರೆ. ಪಾರಮಾರ್ಥಿಕದಲ್ಲಿರಬೇಕಾದ ಸ್ವಾಮಿಗಳು ಲೌಕಿಕಕ್ಕೆ ಬರ್ತಿದ್ದಾರೆ. ಆದರೆ ನಾವು ತಿಳಿದುಕೊಳ್ಳಬೇಕು, ಇದೊಂದು ವಿಶೇಷ ಸಂದರ್ಭ ಅಂತ. ಅಲ್ಲದೆ ಸನ್ಯಾಸಿಗಳು ತಾವು ಎಷ್ಟೇ ಪಾರಮಾರ್ಥಿಕರು ಅಂತ ತಿಳಿದುಕೊಂಡ್ರೂ ಅವರು ಈ ಲೋಕ ಸಂಬಂಧವನ್ನ ಇಟ್ಟುಕೊಂಡಿರುವವರೆಗೆ ಈ ಲೋಕದ ಜನರಿಗೆ ಅವರ ವೈಯಕ್ತಿಕ, ಸಾಮಾಜಿಕ, ರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಸಮಯೋಚಿತ ನೆರವು ನೀಡಬೇಕಾದ್ದು ಸಹಜವೇ. ಆದ್ದರಿಂದ ಈಗ ಸ್ವಾಮಿ ಶಾರದಾನಂದರು ಜಯರಾಂಬಾಟಿಯ ಮುಖರ್ಜಿ ಮನೆತನದ ಸಮಸ್ಯೆಯನ್ನ ಬಗೆಹರಿಸೋದಕ್ಕಾಗಿ ಹೊರಟಿದ್ದಾರೆ. ಸ್ವಾಮಿಗಳು ಒಬ್ಬ ಬ್ರಹ್ಮಚಾರಿ ಹಾಗೂ ಯೋಗಿನ್ಮ ಗೋಲಾಪ್ಮ ಇವರೊಂದಿಗೆ 1909 ಮಾರ್ಚ್ 23ರಂದು ಹೊರಟು ಮರುದಿನ ಜಯರಾಂಬಾಟಿ ತಲುಪಿದರು. ಇವರ ಆಗಮನದಿಂದ ತಾಯಿ ಶಾರದಾದೇವಿಯವರಿಗೆ ಬಹಳ ಆನಂದವಾಯಿತು. ಸ್ವಾಮಿ ಶಾರದಾನಂದರು ಜಯರಾಂಬಾಟಿಗೆ ಬಂದವರೇ ಸೀದಾ ಪಾಲಿನ ಕೆಲಸಕ್ಕೆ ಪ್ರಾರಂಭಿಸಲಿಲ್ಲ. ಪರಿಸ್ಥಿತಿಯನ್ನ ಗಮನಿಸ್ತಾ ಕೆಲವು ದಿನ ಸುಮ್ಮನಿದ್ರು. ಈ ಮಧ್ಯೆ ಒಂದು ಸಣ್ಣ ಸ್ವಾರಸ್ಯ ನಡೆಯಿತು. ಏನು ಅಂತಂದ್ರೆ, ನಾವು ಹಿಂದೆಯೇ ನೋಡಿದ ಹಾಗೆ ಮನೆವಾರ್ತೆಯ ಎಷ್ಟೋ ಕೆಲಸ ಕಾರ್ಯಗಳನ್ನ ಶಾರದಾದೇವಿಯವರೇ ನೋಡಿಕೊಳ್ಬೇಕಾಗಿತ್ತು. ಅವರ ನಾದಿನಿಯರು ಕಷ್ಟದ ಕೆಲಸಗಳಿಗೆ ಮುಂದಾಗುತ್ತಿರಲಿಲ್ಲ. ಒಂದು ದಿನ ಶಾರದಾದೇವಿಯವರು ಮನೆಯ ಮುಂದಿನ ಅಂಗಳದಲ್ಲಿದ್ದ ಏರು ತಗ್ಗುಗಳನ್ನೆಲ್ಲ ಸರಿಪಡಿಸ್ತಾ ಇದ್ರು. ಅವರು ಒಬ್ಬರೇ ಆ ಕಷ್ಟದ ಕೆಲಸವನ್ನ ಮಾಡ್ತಿರೋದನ್ನು ಕಂಡಂತಹ ಬ್ರಹ್ಮಚಾರಿಗಳು ಅವರ ನೆರವಿಗೆ ಬಂದರು. ಆದರೆ ಇದನ್ನ ನೋಡಿದ ಸ್ವಾಮಿ ಶಾರದಾನಂದರು ಬ್ರಹ್ಮಚಾರಿಗಳನ್ನ ತಡೆದ್ರು. ಈಗ ತಾಯಿ ಶಾರದಾದೇವಿಯವರ ಕೆಲಸದಲ್ಲಿ ನೆರವಾಗೋಣ ಅಂತನ್ನೋ ಸದುದ್ದೇಶದಿಂದ ಆ ಬ್ರಹ್ಮಚಾರಿಗಳು ಹೋದ್ರೆ ಸ್ವಾಮಿಗಳು ಯಾಕೆ ತಡಿಬೇಕಾಗಿತ್ತು? ನೆರವು ನೀಡೋದು ಒಳ್ಳೆಯದೇ ಅಲ್ವೇ ಅಂತ ಕೇಳಬಹುದು. ಆದ್ರೆ ಸ್ವಾಮಿಗಳ ಅಭಿಪ್ರಾಯವೇ ಬೇರೆ. ಏನು ಅಂತಂದ್ರೆ, ಆ ಬ್ರಹ್ಮಚಾರಿಗಳು ಹಾಗೆ ಮುಂದೊತ್ತಿ ಹೋಗಿ ಸಹಾಯ ಮಾಡಿದ್ದೆ ಆದ್ರೆ ಅದರಿಂದಾಗಿ ಮನೆಯ ಇತರ ಮಹಿಳೆಯರಿಗೆಲ್ಲ ಅವಮಾನವೆನಿಸಿದಂತಾಗಬಹುದು. ಅವಮಾನವೆನಿಸಬಹುದಾದಂತಹ ಸಂದರ್ಭ ಬರಬಹುದು. ಹೇಗೆ ಅಂದ್ರೆ, ವೃದ್ಧ ಅತ್ತಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು, ಈ ನಾದಿನಿಯರು ಸುಮ್ಮನಿದ್ದಾರ ನೋಡು ಅಂತನ್ನೋ ದೂರು ಹುಟ್ಟಿಕೊಳ್ಳೋದಿಕ್ಕೆ ಅವಕಾಶವಾಗುತ್ತದೆ. ಆದ್ರಿಂದ ಆ ಬ್ರಹ್ಮಚಾರಿಗಳು ಹಾಗೆ ಮುಂದೊತ್ತಿ ಹೋಗೋದು ಸಮಂಜಸ ಅಲ್ಲ ಅಂತ ಎಚ್ಚರಿಕೆ ಕೊಡ್ತಾರೆ ಸ್ವಾಮಿಗಳು. ಸ್ವಾಮಿಗಳ ಈ ಮಾತಿನಿಂದಾಗಿ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ಸರಿ ಅಲ್ಲದ್ದು ಯಾವುದು ಅಂತ ತೀರ್ಮಾನಿಸಿ ಹೇಳೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಹೀಗೇನೇನೆ ಕೆಲವು ದಿನಗಳು ಕಳೆದವು. ಈಗ
ಆಸ್ತಿಯನ್ನ ಪಾಲು ಮಾಡಿಕೊಡುವ ಕೆಲಸ ಪ್ರಾರಂಭಿಸಿದರು ಸ್ವಾಮಿಗಳು. ಪಾಲು ಮಾಡಬೇಕಾದ್ರೆ ಮೊದಲು ಅದನ್ನ ಅಳೆದು ನೋಡಬೇಕು. ಈ ಕೆಲಸಕ್ಕಾಗಿ ನೆರೆ ಗ್ರಾಮವಾದ ಕೋಯಲ್ಪಾರಾದಿಂದ ಕೇದಾರನಾಥ ದತ್ತನನ್ನ ಬರಮಾಡಿಕೊಂಡ್ರು. ಈತ ಶಾರದಾದೇವಿಯವರ ಶಿಷ್ಯ. ಈತ ಬಂದು ಆಸ್ತಿಯನ್ನ ಅಳೆಯುವ ಕೆಲಸ ಶುರು ಮಾಡಿದ. ಈ ಸಂದರ್ಭದಲ್ಲಿ ಸ್ವಾಮಿಗಳು ತಮ್ಮ ಮೆಚ್ಚಿನ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾದರು. ಯಾಕೆ ಅಂದ್ರೆ ಒಬ್ಬರು ಮಾಡುವ ಕೆಲಸದಲ್ಲಿ ಇಬ್ಬರಿದ್ದು ಸಹಾಯ ಮಾಡುವ ನೆವದಿಂದ ಸಮಯ ಹಾಳು ಮಾಡಬಾರದು ಅಂತನ್ನೋದು ಸ್ವಾಮಿಗಳ ಅಭಿಪ್ರಾಯ. ಕೇದಾರನಾಥ ಅಳತೆ ಮಾಡುತ್ತಿರುವಾಗ ತಮಗಲ್ಲೇನೂ ಕೆಲಸವಿಲ್ಲ, ಸುಮ್ಮನೆ ತಮಾಷೆ ನೋಡ್ತಾ ನಿಂತಿರೋದಕ್ಕಾಗಿ ಆದರೂ ಕೂಡ ಹೋಗೋ ಸ್ವಭಾವ ಅವರದ್ದಲ್ಲ. ಆದ್ರಿಂದ ಆ ಬಿಡುವಿನ ಸಮಯದಲ್ಲಿ ಗಾಢ ಧ್ಯಾನ ಮಗ್ನರಾದರು ಸ್ವಾಮಿಗಳು. ಈಗ ಆಸ್ತಿ ಅಳೆದು ಮುಗಿಯಿತು, ಇದನ್ನ ಸಮವಾಗಿ ಹಂಚಿಕೊಡುವ ಕೆಲಸ ಬಂದಿದೆ. ಇದರಲ್ಲಿ ಸ್ವಾಮಿ ಶಾರದಾನಂದರದೇ ಪ್ರಧಾನ ಪಾತ್ರ. ಆ ಜಗಳಗಂಟಿ ಸೋದರರಿಗೆ ಆಸ್ತಿ ಪಾಲು ಮಾಡಿ ಹಂಚಿಕೊಡುವ ಕೆಲಸ ಸುಲಭವೇನಾಗಿರಲಿಲ್ಲ. ಪ್ರತಿಯೊಬ್ಬ ಸೋದರನ ಕಣ್ಣು ಕಿವಿಗಳೆಲ್ಲ ತುಂಬಾ ಚುರುಕಾಗಿರುತ್ತವೆ ಈ ಸಂದರ್ಭದಲ್ಲಿ. ಆದರೆ ಸ್ವಾಮಿ ಶಾರದಾನಂದರು ತುಂಬಾ ಶಾಂತಿಯುತವಾಗಿ ಪಾಲು ಹಂಚುವ ಕೆಲಸವನ್ನ ನಿರ್ವಹಿಸಿದರು. ಅವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಟ್ಟು ಶಾರದಾ ದೇವಿಯವರು ಸಾಕ್ಷಿಯಂತೆ ಸುಮ್ಮನಿದ್ದು ಬಿಟ್ರು. ಇಷ್ಟೊಂದು ಗಲಭೆಯ ನಡುವೆಯೂ ಸಮಾಧಾನ ಚಿತ್ತರಾಗಿದ್ದ ಶಾರದಾದೇವಿಯವರ ಕುರಿತು ಸ್ವಾಮಿಗಳು ಬ್ರಹ್ಮಚಾರಿಗಳ ಹತ್ರ ಹೇಳ್ತಾರೆ, ನೋಡು, ನಾವೆಲ್ಲ ನಮ್ಮ ಮಾತನ್ನ ನಡೆಸುವಲ್ಲಿ ಸ್ವಲ್ಪ ತಪ್ಪಿದವರ ಮೇಲೂ ಎಷ್ಟೊಂದು ಕೆರಳುತ್ತಿದ್ವು ಅಂತನ್ನೋದನ್ನ ನೀನೇ ನೋಡಿದೀಯೇ. ಆದ್ರೆ ಶ್ರೀಮಾತೆಯವ್ರನ್ನ ನೋಡು, ಅವರ ತಮ್ಮಂದಿರು ಇಲ್ಲಿ ಎಂತಹ ನರಕ ನಿರ್ಮಾಣ ಮಾಡಿದ್ದಾರೆ, ಆದರೂ ಅವರು ಹೇಗೆ ಸಮಾಹಿತ ಚಿತ್ತರಾಗಿ ಶಾಂತಿಯಿಂದಿದ್ದಾರೆ ಅಂತ ಶ್ರೀಮಾತೆಯವರ ಗುಣವಿಶೇಷವನ್ನ ಗುರುತಿಸೋ ಹಾಗೆ ಬ್ರಹ್ಮಚಾರಿಗಳ ಗಮನ ಸೆಳೀತಾರೆ ಸ್ವಾಮಿಗಳು. ಸ್ವಾಮಿಗಳಿಗೆ ಅಲ್ಲಿ ಪಾಲು ಮಾಡಿಕೊಡೋದು ಒಂದು ಕೆಲಸವಾದ್ರೆ, ಈ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ದಿವ್ಯ ಗುಣಗಳನ್ನ ಗುರುತಿಸಿ ಕಲಿಯೋ ಹಾಗೆ ಮಾಡೋದು ಇನ್ನೊಂದು ಕೆಲಸ. ಈಗ ಸೋದರರೆಲ್ಲ ತಮ್ಮ ತಮ್ಮ ಪಾಲನ್ನ ಪಡೆದುಕೊಂಡು ಸ್ವತಂತ್ರ ಜೀವನ ಪ್ರಾರಂಭಿಸಿದ್ದನ್ನ ಕಂಡು ಶಾರದಾದೇವಿಯವರು ಸಮಾಧಾನದ ನಿಟ್ಟುಸಿರೆಳೆದರು. ಈಗ ಯೋಗಿನ್ಮ ಹಾಗೂ ಗೋಲಾಪ್ಮ ಇವರೊಡನೆ ಕಲ್ಕತ್ತಕ್ಕೆ ಹೊರಡೋದಾಗಿ ಹೇಳಿದರು. ಅವರ ಅಪೇಕ್ಷೆಯಂತೆ ಸ್ವಾಮಿ ಶಾರದಾನಂದರು ಹೊರಡುವ ದಿನವನ್ನ ನಿಶ್ಚಯಿಸಿ ಏರ್ಪಾಡು ಮಾಡಿದರು. ಎತ್ತಿನ ಗಾಡಿಯಲ್ಲಿ ಹೊರಟು ಸಂಜೆ 4 ಗಂಟೆಯ ಸುಮಾರಿಗೆ ಕೋಯಲ್ಪಾರಕ್ಕೆ ತಲುಪೋದು. ಅಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ವಿಷ್ಣುಪುರಕ್ಕೆ ಮುಂದುವರಿಯೋದು ಅಂತ ತೀರ್ಮಾನಿಸಿದರು. 4 ಗಾಡಿಗಳನ್ನ ತರಿಸಲಾಯಿತು. ಒಂದು ಗಾಡಿಯಲ್ಲಿ ಸ್ವಾಮಿಗಳು ಕುಳಿತರೆ ಉಳಿದ 3 ಗಾಡಿಗಳಲ್ಲಿ ಶ್ರೀಮಾತೆಯವರು ಮತ್ತು ಅವರ ಪರಿವಾರದವರು ಕುಳಿತರು. ರಾಧಿಯು ಇದ್ಲು. ಗಾಡಿಗಳು ರಾತ್ರಿ ಸುಮಾರು 9 ಗಂಟೆಯ ವೇಳೆಗೆ ಕೋಯಲ್ಪಾರ ತಲುಪಿತು. ಆ ಹಳ್ಳಿಯ ಜನರು ಎತ್ತುಗಳನ್ನ ಗಾಡಿಗಳಿಂದ ಬಿಡಿಸಿ ಗಾಡಿಗಳನ್ನ ತಾವೇ ಎಳೆದುಕೊಂಡು ಹೋದರು. ಶ್ರೀಮಾತೆಯವರ ವಿಶ್ರಾಂತಿಗೆ ಕೇದಾರನಾಥನ ಪೂಜಾ ಗೃಹದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಉಳಿದವರಿಗೆ ಊರಿನ ಸ್ಕೂಲ್ನಲ್ಲಿ ಜಯರಾಂಬಾಟಿಯಿಂದ ಕೋಯಲ್ಪಾರ ಬಹಳ ಹತ್ರ, ಆದರೂ ತಲುಪುವ ವೇಳೆಗೆ 9 ಗಂಟೆ ಆಗಿಬಿಟ್ಟಿತ್ತು. ಯಾಕೆ ಹೀಗಾಯಿತು ಅಂತ ಕೇಳಿದಾಗ ತಿಳಿದು ಬಂತು, ದಾರಿಯಲ್ಲಿ ಶಿಹೋರಿನ ನದಿ ತೀರದಲ್ಲಿ ಗಾಡಿಗಳ ಚಕ್ರ
ಹೂತ್ಕೊಂಡದ್ರಿಂದ ಅವುಗಳನ್ನ ಮೆಲ್ಲನೆ ಮೇಲೆತ್ತಿ ಮುನ್ನಡೆಸಿಕೊಂಡು ಬರಬೇಕಾದ್ರಿಂದ ಪ್ರಯಾಣ ತಡವಾಯಿತು ಅಂತ. ಆದ್ರೆ ಇಷ್ಟು ತಡವಾಗಬಹುದು ಅಂತ ಆ ಹಳ್ಳಿಯ ಭಕ್ತರು ಊಹಿಸಿರಲಿಲ್ಲ. ಅವರು ಕೇವಲ ಇವರಿಗಾಗಿ ಉಪಹಾರದ ವ್ಯವಸ್ಥೆ ಮಾತ್ರ ಮಾಡಿಕೊಂಡಿದ್ರು. ಈಗ ಇವರೆಲ್ಲ ತಡವಾಗಿ ಬಂದದ್ದನ್ನ ನೋಡಿಯಾದ್ರು ರಾತ್ರಿಯ ಊಟದ ವ್ಯವಸ್ಥೆ ಮಾಡೋದು ಬೇಡವೆ? ಆದ್ರೆ ಯಾರು ಅದರ ಕುರಿತು ಯೋಚನೆಯನ್ನೇ ಮಾಡಲಿಲ್ಲ. ಶ್ರೀಮಾತೆಯವರೊಂದಿಗೆ ಅದು ಇದು ಮಾತನಾಡ್ತಾ ಕುಳಿತು ಬಿಟ್ರು. ಈ ಕಡೆ ಶ್ರೀಮಾತೆಯವರ ಸಂಗಡಿಗರು ರಾತ್ರಿ ಊಟದ ಬಗ್ಗೆ ಕೇಳಿಯಾದರೂ ತಿಳಿದುಕೊಳ್ಳೋದು ಬೇಡವೆ? ಕೇಳಲೇ ಇಲ್ಲ. ಅವರೆಲ್ಲ ಏನನ್ಕೊಂಡ್ರು ಅಂತಂದ್ರೆ, ಹೇಗಿದ್ರು ಈ ಹಳ್ಳಿಯ ಭಕ್ತರು ತಮ್ಮ ರಾತ್ರಿ ಊಟದ ವ್ಯವಸ್ಥೆ ಮಾಡಿಯೇ ಮಾಡ್ತಾರೆ, ತಿಂಡಿ ವ್ಯವಸ್ಥೆ ಮಾಡಿದವರು ಹಾಗೆಯೇ ಊಟದ ವ್ಯವಸ್ಥೆ ಮಾಡದೇ ಇರ್ತಾರಿಯೇ ಅಂತ ತಿಳಿದುಕೊಂಡ್ರು ಇವರೆಲ್ಲ. ಆದ್ರೆ ಎಷ್ಟು ಹೊತ್ತಾದ್ರೂ ಊಟದ ಸುದ್ದಿಯೇ ಇಲ್ಲ. ಆಗ ಗೊತ್ತಾಯ್ತು ಅವರಿಗೆಲ್ಲ, ತಾವು ಊಟಕ್ಕಾಗಿ ಕಾದು ಕುಳಿತದ್ದು ವ್ಯರ್ಥವಾಯ್ತು ಅಂತ. ಒಟ್ಟಿನಲ್ಲಿ ಈ ತಪ್ಪು ತಿಳುವಳಿಕೆಯ ಪರಿಣಾಮವಾಗಿ ಕೇವಲ ಕಾಲಹರಣ ಆಯಿತು ಅಷ್ಟೆ. ಸ್ವಾಮಿಗಳ ಸೂಚನೆಯಂತೆ ಬ್ರಹ್ಮಚಾರಿಗಳು ಕೇದಾರನಾಥನ ಮನೆಯ ಮುಂದೆ ನಿಂತುಕೊಂಡು ಗಟ್ಟಿಯಾಗಿ ಕೂಗಿ ಹೇಳಿದ, ಹೊತ್ತಾಯ್ತು ಹೊತ್ತಾಯ್ತು ಅಂತ. ಎಲ್ಲರೂ ಗಾಡಿಗಳ ಕಡೆಗೆ ಧಾವಿಸಿದರು. ಗಾಡಿ ಹತ್ತಿಕೊಂಡು ವಿಷ್ಣುಪುರದ ಕಡೆಗೆ ಸಾಗಿದರು. ಸುಮಾರು 10 ಗಂಟೆಗೆ ಕೊತಲ್ಪುರ ಅಂತನ್ನುವ ಜಾಗವನ್ನ ತಲುಪಿದ್ರು. ಅಲ್ಲಿ ಒಂದಿಷ್ಟು ತಿಂಡಿ ತಿಂದುಕೊಂಡು ಹಸಿವು ಆರಿಸಿಕೊಂಡ್ರು. ಮರುದಿನ ಬೆಳಿಗ್ಗೆ ವಿಷ್ಣುಪುರ ತಲುಪಿ ಅಂದು ರಾತ್ರಿಯೇ ಕಲ್ಕತ್ತಾದ ರೈಲು ಹತ್ತಿದ್ರು. 1909 ಮೇ 23 ಬಾಗ್ ಬಜಾರ್ನ ಉದ್ಬೋಧನದ ಇತಿಹಾಸದಲ್ಲಿ ಬಹುಮುಖ್ಯ ದಿನ. ಯಾಕೆಂದ್ರೆ ಅಂದು ಶ್ರೀಮಾತೆಯವರು ಆ ದಿವ್ಯ ಸದನವನ್ನ ಪ್ರವೇಶಗೈದ ಪವಿತ್ರ ದಿನ. ಈಗ ಅದು ಅವರ ಸ್ವಂತ ಗೃಹ. ಅದರಲ್ಲಿ ಅವರು ವಾಸವಾಗಿರುವುದನ್ನ ಕಂಡು ಸ್ವಾಮಿ ಶಾರದಾನಂದರು ತಮ್ಮ ಶ್ರಮ ಸಾರ್ಥಕವಾಯಿತು ಅಂತ ತೃಪ್ತಿ ಪಟ್ಕೊಂಡ್ರು. ಕಟ್ಟಡದ ನಿವೇಶನ ಅಷ್ಟೇನು ಆಕರ್ಷಕವಾಗಿ ಇಲ್ಲದಿದ್ರೂ ಅದು ಶ್ರೀಮಾತೆಯವರ ಅಭಿರುಚಿಗೆ ತಕ್ಕಂತೆ ಇತ್ತು. ಕಟ್ಟಡದ ಮುಂದೆ ಹಸುಗಳು ಮೇಯೋದಕ್ಕೆ ಉಪಯುಕ್ತವಾದಂತಹ ವಿಶಾಲ ಮೈದಾನ, ಹತ್ತಿರದಲ್ಲೇ ಹರಿಯುವ ಗಂಗೆ, ಮಹಡಿಯ ಮೇಲೆ ನಿಂತುಕೊಂಡ್ರೆ ಗಂಗಾ ಪ್ರವಾಹವನ್ನೊಳಗೊಂಡ ಸುಂದರ ದೃಶ್ಯ ನಯನ ಮನೋಹರವಾಗಿದೆ. ಅಲ್ಲದೆ ಉತ್ತರದ ಕಡೆ ದೃಷ್ಟಿ ಹರಿಸಿದ್ರೆ ನಗರದ ಹೊರಭಾಗದಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವ ವೃಕ್ಷಗಳ ಸಮೂಹ ಕಣ್ಮನಗಳನ್ನ ತಣಿಸುವಂತಿದೆ. ಇಂಥ ಮನೆಯನ್ನ ನೋಡಿ ಶ್ರೀಮಾತೆಯವರು ಆನಂದಪಟ್ಟರು. ಸ್ವಾಮಿ ಶಾರದಾನಂದರನ್ನ ಹೃತ್ಪೂರ್ವಕವಾಗಿ ಹರಸಿದರು. ಆ ಮನೆಯಲ್ಲಿ ವಿಶಾಲವಾದಂತಹ ಪೂಜಾಗೃಹವಿದೆ. ಅಲ್ಲಿ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಲಾಗಿದೆ. ಭಗಿನಿ ನಿವೇದಿತಾ ಅವರು ಆ ಪೂಜಾಗೃಹವನ್ನ ಸುಂದರವಾಗಿ ಅಲಂಕರಿಸಿ ಸಿಂಗರಿಸಿದರು. ಪೂಜಾಗೃಹದ ಪಕ್ಕದ ಕೋಣೆಯಲ್ಲೇ ಶ್ರೀಮಾತೆಯವರ ವಾಸಕ್ಕೆ ಏರ್ಪಾಡು ಮಾಡಿದ್ರು. ಆದರೆ ಶ್ರೀಮಾತೆಯವರು ಈ ವ್ಯವಸ್ಥೆಯನ್ನ ಒಪ್ಪಲಿಲ್ಲ. ಅವರು ಹೇಳ್ತಾರೆ, ನಾನು ಶ್ರೀರಾಮಕೃಷ್ಣರನ್ನ ಬಿಟ್ಟು ಬೇರೆ ಇರಲಾರೆ ಅಂತ. ಅವರ ಈ ಮಾತಿನ ಅರ್ಥ ಏನು? ಶ್ರೀರಾಮಕೃಷ್ಣರು ಅಲ್ಲಿ ಇಲ್ಲವೇ ಇಲ್ಲ ಅಂದಮೇಲೆ ಅವರನ್ನ ಬಿಟ್ಟು ಬೇರೆ ಇರಲಾರೆ ಅಂದ್ರೇನರ್ಥ ಏನು ಅಂತಂದ್ರೆ, ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಪ್ರತಿಷ್ಠಾಪಿಸಿದ ಪೂಜಾಗೃಹದಲ್ಲೇ ತಾವು ವಾಸವಾಗಿರುತ್ತೇವೆ ಅಂತ. ಸರಿ, ಶ್ರೀಮಾತೆಯವರ ಅಪೇಕ್ಷೆಯಂತೆ ಅವರಿಗೆ ಪೂಜಾಗೃಹದಲ್ಲೇ ಅವರ ಮಂಚವನ್ನ ಇರಿಸಲಾಯಿತು.
ಮೊದಲ ರಾತ್ರಿ ಹೀಗೆ ಕಳೆಯಿತು. ಆದರೆ ಮರುದಿನ ಅವರು ಹೇಳ್ತಾರೆ, ರಾಧಿ ತಮ್ಮ ಜೊತೆಯಲ್ಲಿ ಇಲ್ಲದೆ ಹೋದ್ರೆ ತಮಗೆ ಸರಿ ಬರೋದಿಲ್ಲ ಅಂತ. ರಾಧಿಗೂ ಕೂಡ ಒಬ್ಬಳೇ ಇರೋದು ಸಂತೋಷವೆನಿಸಲಿಲ್ಲ. ಆದ್ರಿಂದ ಮರುದಿನದಿಂದ ಪೂಜಾಗೃಹದಲ್ಲೇ ಇಬ್ಬರ ವಾಸಕ್ಕೂ ವ್ಯವಸ್ಥೆ ಮಾಡಲಾಯಿತು. ಹೀಗೆ ಕೆಲಸ ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಅದನ್ನ ನಿರ್ವಹಿಸೋದರಲ್ಲಿ ಸ್ವಾಮಿ ಶಾರದಾನಂದರು ತಮ್ಮನ್ನ ಶ್ರೀಮಾತೆಯವರ ನಮ್ರ ಸೇವಕ ಅಂತ ತಿಳಿತಿದ್ರು. ತಿಳಿದು ಅವರ ಅತ್ಯಂತ ಸಣ್ಣ ಇಚ್ಛೆಯನ್ನು ಕೂಡ ಅವರ ಮನವೊಪ್ಪುವಂತೆ ಈಡೇರಿಸಿಕೊಡ್ತಿದ್ರು. ಆದ್ರಿಂದಲೇ ಶ್ರೀಮಾತೆಯವರು ಸ್ವಾಮಿ ಶಾರದಾನಂದರ ಸೇವೆಯನ್ನ ಮನಸಾರೆ ಮೆಚ್ಚಿಕೊಳ್ತಿದ್ರು. ಸ್ವಾಮಿಗಳಿಗೆ ಶ್ರೀಮಾತೆಯವರ ಮೇಲಿದ್ದ ಭಕ್ತಿ, ಶ್ರೀಮಾತೆಯವರಿಗೆ ಸ್ವಾಮಿಗಳ ಮೇಲಿದ್ದ ವಾತ್ಸಲ್ಯ ಯಾವ ಮಟ್ಟದ್ದು ಅಂತ ತಿಳಿಯಬೇಕಾದ್ರೆ ಕೆಲವು ಸಂಗತಿಗಳನ್ನ ಇಲ್ಲಿ ಉದಾಹರಿಸಬೇಕಾಗುತ್ತದೆ. ಅವುಗಳನ್ನು ತಿಳಿದಾಗಲೇ ಸ್ವಾಮಿಗಳು ಶ್ರೀಮಾತೆಯವರ ಗಣನೆಯಲ್ಲಿ ಯಾವ ಸ್ಥಾನ ಪಡೆದಿದ್ರು ಅಂತ ತಿಳಿಯುತ್ತದೆ. ಒಮ್ಮೆ ಸ್ವಾಮಿ ಶಾರದಾನಂದರು ವಾರಾಣಸಿಯಲ್ಲಿದ್ದರು. ಆಗ ಶ್ರೀಮಾತೆಯವರು ಜಯರಾಂಬಾಟಿಯಲ್ಲಿದ್ದರು. ಈ ಸಂದರ್ಭದಲ್ಲಿ ಶ್ರೀಮಾತೆಯವರು ಯಾವುದೋ ಕಾರ್ಯಾರ್ಥ ಕಲ್ಕತ್ತಕ್ಕೆ ಹೋಗಲೇಬೇಕಾದ ಸಂದರ್ಭ ಬಂತು. ಆದರೂ ಅವರು ಹೋಗೋದಕ್ಕೆ ಇಷ್ಟಪಡಲಿಲ್ಲ. ಅವರು ಶಾಂತವಾಗಿ ಹೇಳಿಬಿಟ್ರು, ಶರತ್ ಅಲ್ಲಿ ಇಲ್ಲದ ಮೇಲೆ ನಾನು ಅಲ್ಲಿಗೆ ಹೋಗುವ ಪ್ರಶ್ನೆಯೇ ಇಲ್ಲ. ಯಾರಿದ್ದಾರೆ ಅಂತ ಹೋಗಲಿ, ಅಲ್ಲಿ ಯಾರಿದ್ದಾರೆ ಅಂತ ಹೋಗಲಿ, ನಾನಲ್ಲಿಗೆ. ನಾನು ಕಲ್ಕತ್ತಾದಲ್ಲಿ ಇರ್ತಿದ್ದಾಗ ಶರತ್ ಏನಾದರೂ ನನ್ನ ಹತ್ರ ಬಂದು, ಅಮ್ಮ ನಾನು ಕೆಲ ದಿನಗಳ ಮಟ್ಟಿಗೆ ಊರಿಗೆ ಹೋಗಿ ಬರ್ತೇನೆ ಅಂತಂದ್ರೆ ನಾನು ಹೇಳ್ತಿದ್ದೆ, ಸ್ವಲ್ಪ ತಡೆ, ಮೊದಲು ನಾನು ಹೋಗ್ತೇನೆ, ಆಮೇಲೆ ನೀನು ಹೊರಡುವಿಯಂತೆ ಅಂತ. ಶರತ್ತನ್ನು ಬಿಟ್ಟರೆ ನನ್ನ ಜವಾಬ್ದಾರಿಯನ್ನು ಹೊರಬಲ್ಲವರು ಬೇರೆ ಯಾರಿದ್ದಾರೆ ಅಂತ. ಹೀಗೆ ಶ್ರೀಮಾತೆಯವರು ಶಾರದಾನಂದರ ಮೇಲೆ ಇಟ್ಟಿದ್ದ ಭರವಸೆಯನ್ನ ವ್ಯಕ್ತಪಡಿಸುತ್ತಿದ್ರು. ಇನ್ನೊಂದು ಸಂದರ್ಭದಲ್ಲಿ ಅವರು ಹೇಳ್ತಿದ್ರು, ಶರತ್ ಅಲ್ಲಿ ಇರೋವರೆಗೆ ನಾನಲ್ಲಿ ಇರಬಲ್ಲೆ, ನನ್ನ ಜವಾಬ್ದಾರಿಯನ್ನ ಹೊರಬಲ್ಲವರು ಶರತ್ ಅಲ್ಲದೆ ಬೇರೆ ಯಾರನ್ನು ನಾನರಿಯೇ. ಶರತ್ ಎಲ್ಲವನ್ನೂ ನೋಡಿಕೊಳ್ಳಬಲ್ಲ, ನನ್ನ ಭಾರ ಹೊರಬಲ್ಲವನು ಅವನೊಬ್ಬನೇ ಅಂತ. ಶ್ರೀಮಾತೆಯವರ ಈ ಮಾತನ್ನು ಕೇಳಿದವರೊಬ್ಬರು ಅವರನ್ನ ಪ್ರಶ್ನಿಸ್ತಾರೆ, ರಾಜ ಮಹಾರಾಜರು ನೋಡಿಕೊಳ್ಳಾರೇನು ಅಂತ. ರಾಜ ಮಹಾರಾಜರು ಅಂದ್ರೆ ಸ್ವಾಮಿ ಬ್ರಹ್ಮಾನಂದರು. ಆಗ ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲ, ಅವನಿಂದ ಸಾಧ್ಯ ಇಲ್ಲ, ರಾಖಾಲ್ನ ಸ್ವಭಾವ ಅದಲ್ಲ, ಅವನು ಕಷ್ಟಗಳನ್ನ ಎದುರಿಸಲಾರ, ಆದರೆ ಅವನು ಬಹಳ ಬುದ್ಧಿವಂತ, ಬುದ್ಧಿ ಉಪಯೋಗಿಸಿ ಬೇರೆಯವರಿಂದ ಮಾಡಿಸಬಲ್ಲ, ಅವನ ಸ್ವಭಾವ ಸಂಪೂರ್ಣ ಬೇರೆ ಅಂತ ಹೇಳ್ತಾರೆ ಶ್ರೀಮಾತೆಯವರು. ಆಗ ಅವರನ್ನ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹಾಗಾದ್ರೆ ಬಾಬುರಾಮ್ ಮಹಾರಾಜರು? ಬಾಬುರಾಮ್ ಅಂದ್ರೆ ಸ್ವಾಮಿ ಪ್ರೇಮಾನಂದರು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಇಲ್ಲ, ಅವನಿಗೂ ಸಾಧ್ಯವಿಲ್ಲ ಅಂತ. ಆಗ ಭಕ್ತ ಹೇಳ್ತಾನೆ, ಆದರೆ ನಿಜವಾಗಿಯೂ ಬೇಲೂರು ಮಠವನ್ನು ನಡೆಯಿಸುವವರು ಅವರೇ ಅಲ್ವೇ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಅದಿರಬಹುದು, ಆದರೆ ನನ್ನ ಜವಾಬ್ದಾರಿಯನ್ನು ಹೊರೋದು ಅತ್ಯಂತ ಕಷ್ಟಕರವಾದ ಕೆಲಸ, ಶರತ್ತನನ್ನು ಬಿಟ್ಟರೆ ಬೇರೆ ಯಾರಿಂದಲೂ ಇದು ಸಾಧ್ಯವಿಲ್ಲ ಅಂತ. ಈ ಸಂಭಾಷಣೆಯಲ್ಲಿ ಎಂಥ ಮುಖ್ಯಾಂಶಗಳು ಅಡಗಿವೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಒಬ್ಬ ತಾಯಿಗೆ ನಾಲ್ಕಾರು ಜನ ಗಂಡ ಮಕ್ಕಳಿದ್ರು, ತನಗೆ ಆಗುವಂತಹ ಮಗನನ್ನ ಆರಿಸಿಕೊಳ್ಳುವ ವಿಧಾನವೇ ಬೇರೆ ಅವಳು. ತಾಯಿ ಹೃದಯ ಬಹುಬೇಗ ತನ್ನ ಮಕ್ಕಳ ಮನೋಭಾವವನ್ನ ಗುರುತಿಸಿ ಕಂಡುಹಿಡಿದುಕೊಳ್ಳುತ್ತದೆ. ಈ ಸಂದರ್ಭದ ಇನ್ನೊಂದು ಸೂಕ್ಷ್ಮವನ್ನ ನಾವು ಗಮನಿಸೋದಾದ್ರೆ, ಇಲ್ಲಿ
ಶ್ರೀಮಾತೆಯವರು ತಾಯಿ ಅಂತನ್ನೋದೇನೋ ನಿಜ, ಸಕಲ ದೋಷಗಳನ್ನು ಕ್ಷಮಿಸಬಲ್ಲ ಮಹಾತಾಯಿ ಅಂತನ್ನೋದೇನೋ ನಿಜ, ಆದರೆ ಸ್ತ್ರೀ ಶರೀರ ಅವರದ್ದು ಅಂತನ್ನೋದು ಅಷ್ಟೇ ನಿಜ. ಆದ್ರಿಂದ ಅವರ ಸೇವೆ ಮಾಡುವ ಪುರುಷ ವ್ಯಕ್ತಿ ತುಂಬಾ ಎಚ್ಚರವಾಗಿರಬೇಕಾಗುತ್ತದೆ. ಶ್ರೀಮಾತಿಯವರಲ್ಲಿರುವ ಸ್ತ್ರೀತ್ವದ ಘನತೆಗೆ ಕಿಂಚಿತ್ತೂ ಆಘಾತವಾಗದಂತೆ ಅವರ ಸೇವೆಯ ವಿವರಗಳ ಕಡೆಗೆ ಗಮನ ಕೊಡಬೇಕಾಗುತ್ತದೆ. ಆದ್ರಿಂದಲೇ ಶ್ರೀಮಾತಿಯವರು ಪದೇ ಪದೇ ಹೇಳ್ತಿರ್ತಾರೆ ಏನು ಅಂತಂದ್ರೆ, ತಮ್ಮ ಸೇವೆ ಮಾಡೋದು ಸುಲಭವಲ್ಲ ಅಂತ. ಒಂದು ದಿನ ರಾಂಚಿಯ ಕಡೆಯಿಂದ ಒಬ್ಬ ಭಕ್ತ ಬಂದು ಶ್ರೀಮಾತಿಯವರನ್ನ ಕೇಳ್ತಾನೆ, ಅಮ್ಮ ನಾನು ನಿಮ್ಮನ್ನ ಕೆಲವು ದಿನಗಳ ಮಟ್ಟಿಗೆ ರಾಂಚಿಗೆ ಕರೆದುಕೊಂಡು ಹೋಗಬೇಕು ಅಂತ ಬಂದಿದ್ದೇನೆ, ದಯವಿಟ್ಟು ಬರಬೇಕು, ಅಲ್ಲಿ ನೀವು ಉಳಿದುಕೊಳ್ಳೋದಕ್ಕೆ ವಸತಿಯ ವ್ಯವಸ್ಥೆ ಮಾಡಿದ್ದೇನೆ, ಅಲ್ಲದೆ ಇತರ ಎಲ್ಲ ಸೌಲಭ್ಯಗಳನ್ನು ಮಾಡಿಟ್ಟಿದ್ದೇನೆ, ದಯವಿಟ್ಟು ಬರಬೇಕು ಅಂತ. ಭಕ್ತನ ಈ ವಿನಯದ ಕರೆಯನ್ನ ಶ್ರೀಮಾತೆಯವರು ಸುಲಭವಾಗಿ ಒಪ್ಪಿಕೊಳ್ಳಬಹುದಾಗಿತ್ತು. ದೂರ ದೂರದ ತನ್ನ ಮಕ್ಕಳು ಬಂದು ವಿಶ್ವಾಸದಿಂದ ಕರೀತಿದ್ದಾರೆ. ಮಕ್ಕಳ ಬಳಿಗೆ ತಾಯಿಯಾದಂತಹ ತಾನು ಹೋಗಬೇಕಾದ್ದು ಸಹಜವೇ, ಅಲ್ಲದೆ ಅಲ್ಲಿರುವ ಇತರ ಭಕ್ತರು ಕೂಡ ತಮ್ಮ ಸಂಪರ್ಕಕ್ಕೆ ಬರೋದಕ್ಕೆ ಅನುಕೂಲವಾಗುತ್ತದೆ. ಆದ್ರಿಂದ ತಾನೇ ತಾನಾಗಿ ಬಂದಂತಹ ಈ ವಿಶ್ವಾಸದ ಕರೆಯನ್ನ ಮನ್ನಿಸಿ ಹೊರಟೇ ಬಿಡೋಣ ಅಂತ ಶ್ರೀಮಾತೆಯವರು ಸುಲಭವಾಗಿ ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಅವರು ಆ ಭಕ್ತನನ್ನ ಕೇಳ್ತಾರೆ, ನೀನು ಈ ವಿಷಯವನ್ನ ಶರತ್ತಿಗೆ ಹೇಳಿದೀಯಾ, ಅವನಿಗೆ ಈ ವಿಚಾರ ತಿಳಿದಿದೆಯೇ ಅಂತ. ಅದಕ್ಕೆ ಭಕ್ತ ಹೇಳ್ತಾನೆ, ಇಲ್ಲ, ಅವರಿಗೆ ಈ ವಿಷಯವನ್ನ ನಾನು ತಿಳಿಸೋದಕ್ಕೆ ಹೋಗಲಿಲ್ಲ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಹಾಗಾದ್ರೆ ನಾನು ಬರೋ ಹಾಗೆ ಇಲ್ಲ, ಮೊದಲು ಅವನು ಒಪ್ಪಲಿ, ಆಮೇಲೆ ನೋಡೋಣ ಅಂತ. ಭಕ್ತನಿಗೆ ಈಗ ಪೇಚಾಟಕ್ಕಿಟ್ಕೊಂಡಿತು. ಏನು ಅಂತಂದ್ರೆ, ಶಾರದಾನಂದರು ಈಗ ಇರೋದು ಕಲ್ಕತ್ತಾದಲ್ಲಿ, ಅಲ್ಲಿಗೆ ತಾನು ಹೋಗಿ ಅವರನ್ನ ಒಪ್ಪಿಸಿ ಅವರ ಒಪ್ಪಿಗೆಯನ್ನ ಇಲ್ಲಿಗೆ ತಂದು ಇವರಿಗೆ ತಿಳಿಸಿ ಆಮೇಲೆ ಇವರು ಹೊರಡೋದು ಅಂದ್ರೆ ಎಷ್ಟೊಂದು ದಿನ ಬೇಕು, ಎಷ್ಟೊಂದು ಶ್ರಮ. ಭಕ್ತ ಬೇಡ್ಕೊಳ್ತಾನೆ, ಅಮ್ಮ ಆದ್ರೆ ನಾವಲ್ಲಿ ಎಲ್ಲ ಏರ್ಪಾಡುಗಳನ್ನು ಮಾಡಿ ಆಗಿದೆ, ಎಲ್ಲರೂ ನಿಮ್ಮ ಬರವನ್ನೇ ನಿರೀಕ್ಷಿಸಿಕೊಂಡಿದ್ದಾರೆ ಅಂತ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಏನಪ್ಪ ಮೊದಲು ನನಗೆ ತಿಳಿಸದೆ ಯಾಕೆ ಹಾಗೆ ಮಾಡಿದೆ, ನಾನು ಹಾಗೆಲ್ಲ ಇದ್ದಕ್ಕಿದ್ದ ಹಾಗೆ ಹೊರಟು ಬರೋದಕ್ಕೆ ಸಾಧ್ಯವಿಲ್ಲ ಅಂತ ತಮ್ಮ ನಿರ್ಧಾರದ ಮಾತನ್ನ ಹೇಳ್ತಾರೆ. ಭಕ್ತ ನಿರಾಶನಾಗಿ ಹೊರಟೋದ. ಆಮೇಲೆ ಶ್ರೀಮಾತೆಯವರು ಬಳಿಯಲ್ಲಿ ಕುಳಿತಿದ್ದ ಭಕ್ತೆಯ ಹತ್ರ ಹೇಳ್ತಾರೆ, ನೋಡಿದ್ಯಾ ನನ್ನನ್ನ ಕರೆದುಕೊಂಡು ಹೋಗೋದು ಅಷ್ಟು ಸುಲಭ ಅಂತ ತಿಳಿದಿದ್ದಾರೆ ಜನ, ಅವರಿಗೆ ಬೇಕಾದ್ದು ಆಡಂಬರ ಥಳುಕು. ಇನ್ನೊಂದ್ಸಲ ಏನಾಯ್ತು ಗೊತ್ತಾ, ನಾನು ಢಾಕಾಕ್ಕೆ ಹೋಗ್ತಿದ್ದೇನೆ ಅಂತ ಕರಪತ್ರ ಅಚ್ಚಾಕ್ಸ್ಬಿಟ್ಟಿದ್ದಾರೆ ಅಲ್ಲಿನ ಜನ. ಆದ್ರೆ ತಮಾಷೆ ಏನು ಅಂತಂದ್ರೆ, ನನಗೆ ಅದರ ವಿಷಯ ಗೊತ್ತಿರಲಿಲ್ಲ. ನೋಡು ಇವರೆಲ್ಲ ಒಂದೆರಡು ದಿನಗಳ ಮಟ್ಟಿಗೆ ನನ್ನನ್ನ ಚೆನ್ನಾಗಿ ನೋಡಿಕೊಳ್ಳಬಹುದು, ಆದ್ರೆ ನನ್ನ ಪೂರ್ಣ ಜವಾಬ್ದಾರಿ ಹೊತ್ಕೊಳ್ಳೋದು ಅಷ್ಟು ಸುಲಭವೇನು? ಶರತ್ನ ಹಾಗೆ ನೋಡಿಕೊಳ್ಳಬಲ್ಲಂತಹ ವ್ಯಕ್ತಿಯನ್ನ ನಾನಿನ್ನು ಕಾದು ನೋಡಬೇಕಾಗಿದೆ. ಅವನು ನನ್ನ ವಾಸುಕಿ, ಅವನು ತನ್ನ ಸಹಸ್ರ ಪಣಿಗಳನ್ನ ಹರಡಿಕೊಂಡು ಎಷ್ಟೊಂದು ಕೆಲಸಗಳನ್ನ ಮಾಡ್ತಿದ್ದಾನೆ. ಎಲ್ಲಿ ಮಳೆಗಾರದ್ರೂ ಅಲ್ಲಿ ಅವನು ತನ್ನ ಛತ್ರಿ ಹಿಡಿತಾನೆ, ಛತ್ರಿ ಅಂದ್ರೆ ಹೆಡೆ ಅಂತ ಶ್ರೀಮಾತೆಯವರು ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಮಾತೆ ಶಾರದಾದೇವಿಯವರ ಈ ಮಾತುಗಳೆಲ್ಲ ತುಂಬಾ ಗಂಭೀರವಾದ ವಿಷಯಗಳನ್ನ ತಿಳಿಸಿಕೊಡ್ತಾ ಇವೆ. ಅವರು ಒಂದು ಮಾತು ಹೇಳಿದ್ರಲ್ಲ, ಇವರೆಲ್ಲ ಒಂದೆರಡು ದಿನಗಳ ಮಟ್ಟಿಗೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು,
ಆದ್ರೆ ನನ್ನ ಪೂರ್ಣ ಜವಾಬ್ದಾರಿ ಹೊತ್ಕೊಳ್ಳೋದು ಅಷ್ಟು ಸುಲಭವೇನು ಅಂತ ಶ್ರೀಮಾತೆಯವರು ಧರೆಗಿಳಿದು ಬಂದ ಸಾಕ್ಷಾತ್ ಜಗನ್ಮಾತೆ. ಆದ್ರಿಂದಲೇ ಅವರು ತನ್ನ ಸಂತಾನಕ್ಕೆ ದಿವ್ಯ ಭಕ್ತಿಯ ಪಾಠಗಳನ್ನ ಕಲಿಸಿಕೊಡ್ತಿದ್ದಾಳೆ. ಈ ಮೂಲಕ ದೇವಿಯನ್ನ ಆವಾಹನೆ ಮಾಡೋದೇನೋ ಸುಲಭ, ಆದ್ರೆ ನಮ್ಮ ಆವಾಹನೆಯನ್ನ ನಂಬಿಕೊಂಡು ದೇವಿ ಬಂದು ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪಿತಳಾದ್ರೆ ನಾವು ಅವಳನ್ನ ಒಂದೆರಡು ದಿನಗಳ ಮಟ್ಟಿಗೆ ವಿಜೃಂಭಣೆಯಿಂದ ನೋಡಿಕೊಂಡೇವು. ಆದ್ರೆ ಅನುದಿನವೂ ಅವಳನ್ನ ಅಷ್ಟೇ ವಿಜೃಂಭಣೆಯಿಂದ ಅಷ್ಟೇ ಭಕ್ತಿ ಶ್ರದ್ಧೆಗಳಿಂದ ಆಧರಿಸೋದಕ್ಕೆ ಸಾಧ್ಯವಾದೀತೆ? ಯೋಗಶಾಸ್ತ್ರಗಳು ಹೇಳ್ತಾ ಇವೆ, ಭಗವಂತನನ್ನ ಹೇಗೆ ಆರಾಧಿಸಬೇಕು, ಅವನ ಸಾಕ್ಷಾತ್ಕಾರ ಬೇಕು ಅನ್ನುವವರು ಅವನನ್ನ ಯಾವ ರೀತಿಯಲ್ಲಿ ನೋಡಿಕೊಳ್ಬೇಕು ಅಂತಂದ್ರೆ, ಒಂದನೇದಾಗಿ ದೀರ್ಘಕಾಲ ನೋಡಿಕೊಳ್ಬೇಕು, ಎರಡನೇದಾಗಿ ನಿರಂತರವಾಗಿ ನೋಡಿಕೊಳ್ಬೇಕು, ಮೂರನೇದಾಗಿ ಸತ್ಕಾರಪೂರ್ವಕವಾಗಿ ನೋಡಿಕೊಳ್ಬೇಕು, ನಾಲ್ಕನೇದಾಗಿ ಆದರಪೂರ್ವಕವಾಗಿ ನೋಡಿಕೊಳ್ಬೇಕು ಅಂತ. ಜಗನ್ಮಾತೆ ಶಾರದಾ ದೇವಿಯವರು ತಮ್ಮನ್ನ ಈ ರೀತಿಯಲ್ಲಿ ನೋಡಿಕೊಳ್ಬೇಕಾಗಿದೆ ಅಂತ ಸೂಚಿಸ್ತಾ ಅದಕ್ಕೊಂದು ಆದರ್ಶ ವ್ಯಕ್ತಿಯನ್ನ ತೋರಿಸ್ತಾರೆ ಸ್ವಾಮಿ ಶಾರದಾನಂದರನ್ನ. ಅವ್ರು ಹೇಳ್ತಾರೆ, ಶರತ್ ನನ್ನ ವಾಸುಕಿ, ಅವನು ತನ್ನ ಸಹಸ್ರ ಫಣಿಗಳನ್ನ ಹರಡಿಕೊಂಡು ಎಷ್ಟೊಂದು ಕೆಲಸಗಳನ್ನ ಮಾಡ್ತಾನೆ. ಎಲ್ಲಿ ಮಳೆ ಕರೆದ್ರೂ ಅಲ್ಲಿ ಅವನು ತನ್ನ ಛತ್ರಿ ಹಿಡಿತಾನೆ ಅಂತ. ಇಲ್ಲಿ ಶಾರದಾ ದೇವಿಯವರು ವಾಸುಕಿಯ ಉದಾಹರಣೆ ಕೊಡ್ತಾ ಶಾರದಾನಂದರನ್ನ ವಾಸುಕಿಗೆ ಹೋಲಿಸ್ತಾರೆ. ವಾಸುಕಿ ಅಂದ್ರೆ ಮಹಾಸರ್ಪ ಆದಿಶೇಷ, ಅವನಿಗೆ ಸಹಸ್ರ ಫಣಿ ಅಂದ್ರೆ ಸಾವಿರ ಹೆಡೆಗಳು. ಆದಿಶೇಷ ತನ್ನ ಮೈಯನ್ನೇ ಹಾಸಿಗೆಯಾಗಿ ಮಾಡಿಕೊಟ್ಟು ಅದರ ಮೇಲೆ ತನ್ನ ಪ್ರಭುವಾದ ಮಹಾವಿಷ್ಣುವನ್ನ ಮಲಗಿಸಿಕೊಂಡು ತನ್ನ ಸಾವಿರ ಹೆಡೆಗಳನ್ನ ಹರಡಿ ಕಾವಲು ಕಾಯ್ತಾನೆ. ಈ ದೃಷ್ಟಿಯಿಂದಲೇ ಸರ್ಪಗಾವಲು ಅಂತ ಹೆಸರು ಬಂದಿದೆ. ಸರ್ಪಗಳು ನಿಧಿಯನ್ನು ಕೂಡ ತುಂಬಾ ಎಚ್ಚರಿಕೆಯಿಂದ ಕಾದ್ಕೊಂಡಿರುತ್ತವೆ ಅಂತ ಹೇಳ್ತಾರೆ. ಆ ವಿಷಯ ಹಾಗಿರಲಿ, ಆದರೆ ಹೇಗೆ ಆದಿಶೇಷ ನಿರಂತರವಾಗಿ ಮಹಾವಿಷ್ಣುವಿನ ಸೇವೆಯಲ್ಲಿ ಇರ್ತಾನೋ ಹಾಗೆಯೇ ಶಾರದಾನಂದರು ನಿರಂತರವಾಗಿ ತುಂಬಾ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿ ತಮ್ಮ ಸೇವೆಯನ್ನ ಮಾಡಬಲ್ಲರು ಅಂತ ಶ್ರೀಮಾತೆ ಶಾರದಾ ದೇವಿಯವರು ಅವರ ಸೇವೆಯ ಸ್ವರೂಪವನ್ನ ಎತ್ತಿ ತೋರ್ತಾರೆ. ಒಂದು ಸಲ ಸುರೇಂದ್ರನಾಥ ಮಜುಮದಾರ ಎಂಬವನು ತನ್ನ ಸಹೋದರನಾದಂತಹ ಸೌರೇಂದ್ರನಾಥನೊಂದಿಗೆ ಶ್ರೀಮಾತೆಯವರ ಬಳಿಗೆ ಬಂದ ಮಂತ್ರದೀಕ್ಷೆ ಪಡೆಯುವುದಕ್ಕಾಗಿ. ಆಗ ಶ್ರೀಮಾತೆಯವರ ಆರೋಗ್ಯ ಚೆನ್ನಾಗಿರಲಿಲ್ಲ, ಆದ್ರಿಂದ ಕೆಲವು ದಿನಗಳ ಬಳಿಕ ಬರೋ ಹಾಗೆ ಹೇಳ್ತಾರೆ ಅವರಿಗೆ. ಆದ್ರೆ ಆ ಮಜುಮದಾರರು ಹಿಡಿದ ಹಠ ಬಿಡಲಿಲ್ಲ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಹಾಗಾದ್ರೆ ನೀವು ಶರತ್ನ ಹತ್ರ ಹೋಗಿ ಹೇಳಿ, ಅವನು ಹೇಗೆ ಹೇಳ್ತಾನೋ ಹಾಗೆ ಅಂತ. ಆಗ ಮಜುಮದಾರರು ಪುನಃ ಹಠ ಹಿಡಿದ್ರು, ನಮಗೆ ಇಲ್ಲಿ ಯಾರ ಪರಿಚಯವೂ ಇಲ್ಲ, ನಾವು ಬಂದಿರೋದು ನಿಮ್ ಬಳಿಗೆ, ನೀವು ಕೃಪೆ ಮಾಡಲೇಬೇಕು ಅಂತ. ಅದಕ್ಕೆ ಶ್ರೀಮಾತೆಯವರು ಸ್ವಲ್ಪ ಬಲವಾಗಿಯೇ ಹೇಳ್ತಾರೆ, ಏನ್ ಹೇಳ್ತೀರಿ ನೀವು, ಶರತ್ ನನ್ನ ಚೂಡಾಮಣಿ, ಎಲ್ಲ ಅವನು ಹೇಳಿದ ಹಾಗೆ ಅಂತ. ಶ್ರೀಮಾತೆಯವರ ಸ್ವರದಲ್ಲಿ ಎಷ್ಟೊಂದು ದೃಢತೆ ಇತ್ತು ಅಂದ್ರೆ, ಅವರಿಬ್ರು ಮರುಮಾತಿಲ್ಲದೆ ಸ್ವಾಮಿ ಶಾರದಾನಂದರ ಬಳಿಗೆ ಹೋದರು. ಆದರೆ ಸ್ವಾಮಿಗಳು ಕೂಡ ಶ್ರೀಮಾತೆಯವರ ಆರೋಗ್ಯ ಸುಧಾರಿಸುವವರೆಗೆ ಮಂತ್ರ ದೀಕ್ಷೆಗೆ ವ್ಯವಸ್ಥೆ ಮಾಡೋದು ಸಾಧ್ಯವೇ ಇಲ್ಲ ಅಂತ ಹೇಳಿದರು. ಆಗ ಆ ಭಕ್ತರು ಶ್ರೀಮಾತೆಯವರೊಡನೆ ನಡೆದಂತಹ ಸಂಭಾಷಣೆಯನ್ನೆಲ್ಲ ವಿವರಿಸ್ತಾ, ಶರತ್ ನನ್ನ ಚೂಡಾಮಣಿ, ಎಲ್ಲ ಅವನು ಹೇಳಿದ ಹಾಗೆ ಅಂತ ಶ್ರೀಮಾತೆಯವರು ಹೇಳಿದ್ರು ಅಂತ ಹೇಳಿದ್ರು ಈ ಭಕ್ತರು. ಆಗ ಸ್ವಾಮಿಗಳು
ಅದನ್ನು ಕೇಳಿ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಬಳಿಕ ಹೇಳ್ತಾರೆ, ಶ್ರೀಮಾತಿಯವರು ಹಾಗೆ ಹೇಳಿದ್ರೇನು? ಸರಿ, ಹಾಗಾದ್ರೆ ಇಂತಹ ದಿನ ಸಿದ್ಧರಾಗಿ ಬನ್ನಿ ಅಂತ. ಇಲ್ಲಿ ಶ್ರೀಮಾತೆಯವರು ಶಾರದಾನಂದರ ಮೇಲಿಟ್ಟಿದ್ದ ವಿಶ್ವಾಸ